ಇದಕ್ಕೆ ತಿಂಗಳಗಟ್ಟಲೆ ಕಲೆ ಅಂತ ಅವಶ್ಯಕತೆ ಇಲ್ಲ. ಡ್ರೈವಿಂಗ್ ಬೇಕಾಗಿರೋದು ಏನು ಗೊತ್ತಾ, ಧೈರ್ಯ ಬೇಕು. ಆಮೇಲೆ ಗೇರ್ ಹಾಕುವಾಗ ಯಾವಾಗಲೂ ಮುಂದೆ ನೋಡಬೇಕು, ಕೆಳಗಡೆ ನೋಡಬಾರ್ದು. ಕೆಳಗಡೆ ನೋಡಿದ್ರೆ ಮುಂದೆ ಯಾರನ್ನು ಬಂದಿದ್ರೆ ಏನು ಮಾಡ್ತೀರಿ ಅಲ್ವಾ, ಗಾಡಿ ಬಂದೇ ಬಿಡ್ತಲ್ವಾ, ಏನಿದೆ ಇದ್ರಾಗೆ ಅಲ್ವಾ. ನಾವು ಮತ್ತೆ ಈಗ ಎರಡನೇ ಗೇರ್ನಲ್ಲಿ ಇದ್ದೀರಲ್ವಾ, ಈಗ ಮೂರನೇ ಗೇರಿ ಮುಂದೆ ನೋಡಿ, ಕ್ಲಚ್ ಹತ್ತಿ ತರ್ಡ್ ಗೇರ್ ಬಿಡಿ, ನಿತ್ ಬಿಡಿ ಮುಂದೆ ನೋಡಿ, ನಮ್ಮನೆ ಕೊಡಿ ಸ್ಟಾರ್ಟ್ ಕೊಡಿ ಅಲ್ವಾ. ಈಗ ಈ ಬರ ಭಯ ಈಗ ಹೋಗ್ತಾ ಇಲ್ಲ ಅಲ್ವಾ, ಆಗಿದ್ದ ಭಯ ನಿಮಗೆ ಈಗ ಹೋಗ್ತಾ ಇದ್ದಾರವಾ, ಈಗ ನಿಮಗೆ ಆ ಭಯ ಇಲ್ಲ. ನನ್ನ ಹೆಸರು ಅಮೀರ್ ಅಂತ, ನೀವು ಕದಂಬ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ದಾವಣಗೆರೆ ಇನ್ಸ್ಟ್ರಕ್ಟರ್. ನಾನು ಸುಮಾರು 1996 ಇಸ್ವಿಯಿಂದ ಈ ಇನ್ಸ್ಟ್ರಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲಸ ನನಗೆ ತೃಪ್ತಿಯಾಗಿದೆ. ನಮ್ಮಲ್ಲಿ ಸುಮಾರು ಜನ ಡ್ರೈವಿಂಗ್ ಕಲ್ತ್ಕೊಂಡು ಸ್ವಂತ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರೆ. ಆಮೇಲೆ ಎಷ್ಟೋ ಜನ ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದಾರೆ. BMTCಯಲ್ಲಿ ಸುಮಾರು ಜನ ಇದ್ದಾರೆ, KSRTCಯಲ್ಲಿ ಸುಮಾರು ಜನ ಇದ್ದಾರೆ. ಕೆಲವರೆಲ್ಲ ಸ್ವಂತ ಕ್ಯಾಬ್ಗಳು ತಗೊಂಡು ಕ್ಯಾಬ್ ಡ್ರೈವರ್ ಆಗಿದ್ದಾರೆ. ಅವ್ರ ಸ್ವಂತ ದುಡಿದು ಅವ್ರು ಖುಷಿ ಆಗ್ತಿದ್ದಾರೆ, ಅವ್ರು ನೋಡಿದ್ರೆ ನಮಗೆ ಸಂತೋಷ ಆಗತ್ತೆ. ಆಮೇಲೆ ವಯಸ್ಸಾಗಿರೋ 60 ವರ್ಷ ಮೇಲಾಗಿ ರಿಟೈರ್ಡ್ ಎಂಪ್ಲಾಯೀಸ್ ಎಷ್ಟೋ ಜನ ಬರ್ತಿದ್ದಾರೆ, ಕಲಿತು ಅವ್ರ ಕಾರ್ ಓಡಿಸ್ತಿದ್ದಾರೆ, ವಯಸ್ಸಾದಮೇಲೆ ಓಡಿಸ್ತಿದ್ದಾರೆ, ನಮಗೆ ಹೆಮ್ಮೆ ಅನಿಸುತ್ತೆ. ಆಮೇಲೆ ಹೆಣ್ಮಕ್ಳು ಡ್ರೈವಿಂಗ್ ಕಲಿಯಕ್ಕೆ ಬರ್ತಾರೆ, ಸುಮಾರು ಕತ್ಲಿದ್ದಾಗ ಬೆಳಗಿಂದ ಅವ್ರು 4-5 ಗಂಟೆಗೂ ಒಬ್ಬೊಬ್ಬರೇ ಬರ್ತಾರೆ. ಅವರು ಮನೆಯವ್ರು ಅಂದ್ಕೊಂಡು ನಮ್ಮಲ್ಲಿ ಖುಷಿಯಿಂದ ಬಂದು ಕಲ್ತ್ಕೊಂಡು ಹೋಗ್ತಾರೆ, ಅವ್ರಿಗೂ ಖುಷಿಯಾಗುತ್ತೆ. ನಮ್ಮಲ್ಲಿ ಡ್ರೈವಿಂಗ್ ಸ್ಕೂಲ್ ಕಲಿಬೇಕು ಅಂತಂದರೆ ಖುಷಿಯಿಂದ ಬರ್ತಾರೆ, ನಮ್ಮ ಡ್ರೈವಿಂಗ್ ಸ್ಕೂಲ್ ಅಂತ ಅಭಿಮಾನದಿಂದ ಬರ್ತಾರೆ. ಆಮೇಲೆ ಕಲ್ತಿರೋ ರೈತರಲ್ಲ, ಎಲ್ಲರೂ ಶಾಲೆಗಳಲ್ಲಿ ಮೇಷ್ಟ್ಗಳಿಗೆ ಬಲವಂತವಾಗಿ ನಮಸ್ಕಾರ ಅಂದರೆ ನಮಗೈತಲ್ಲ, ಮನಸ್ಪೂರ್ವಕವಾಗಿ ನಮಸ್ಕಾರ ಹೇಳ್ತಾರೆ ರೋಡ್ನಲ್ಲಿ ಎಲ್ಲರೂ ಸಿಕ್ಕರೆ, ಅದು ನಮಗೆ ಖುಷಿ ಅನಿಸುತ್ತೆ. ಈ ತರಬೇತಿ ಶಿಕ್ಷಕರ ವೃತ್ತಿ ನನಗೆ ತುಂಬ ಮನಸ್ಸಿಗೆ ಸಂತೋಷ ಕೊಡುತ್ತೆ. ನೀವು ಇಷ್ಟೋ ತನಕ ಸರ್ನ ಇಂಟ್ರೊಡಕ್ಷನ್ ತಿಳ್ಕೊಂಡ್ರಿ. ಈಗ ವಿಡಿಯೋದ ಮುಖ್ಯ ಭಾಗಕ್ಕೆ ಬರೋಣ. ಕಾರ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ, ನಂತರ ಕಾರ್ನ ಓಡಿಸೋದು ಕಲಿಯೋಣ, ಬನ್ನಿ. ಇದು ಮೇನ್ ನೋಡ್ಕೋಬೇಕು ನೀವು, ಯಾವ್ದು ಎಲ್ಲೆಲ್ಲಿದೆ, ಬ್ಯಾಟ್ರಿ ಎಲ್ಲಿದೆ, ಆಯಿಲ್ ಹಾಕೋದೆಲ್ಲಿ, ಮೇನ್ ಅದು ತಿಳ್ಕೊಬೇಕು. ನಮಗೆ ಇದೇ ಬರೀ ಡ್ರೈವಿಂಗ್ ಅಷ್ಟೇ ಕಲ್ತ್ಕೊಂಬಿಟ್ರಿ, ಇವೆಲ್ಲೆಲ್ಲ ಅಂತ ಹೆಂಗೆ ಗೊತ್ತಬೇಕು, ನೀರು ಹಾಕೋದೆಲ್ಲ ಅಂತ ಗೊತ್ತಬೇಕು, ಬಾನೆಟ್ ಓಪನ್ ಮಾಡೋದಂತ ಎಲ್ಲಿ ಅಂತ ಗೊತ್ತಬೇಕು, ಅವಾಗ ಇನ್ನೊಬ್ರು ಕರೆಯಕ್ಕೆ ಆಗತ್ತೆ ಬರ್ರಿ ಯಾಕೆ ನಮ್ಮ ಗಾಡಿ ನಿಂತತ್ತಂತ. ಹೌದಾ, ಅದಕ್ಕೆ ನೀವು ಕಲ್ತ್ಕೊಂಡು ಇದು ನೋಡ್ಕೊಂಡಿದ್ರೆ ನೀವು, ಆಮೇಲೆ ನೀವು ಎಲ್ಲೇನು ಹೋಗ್ತೀರ ಅಂದ್ರೆ ಇವನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ನಿಮ್ಮ ಗಾಡಿ ಏನಾಗುತ್ತೆ. ನೀವು ಇದ್ರಾಗೇನು ಸ್ವಲ್ಪ ನೀರಿಲ್ಲ ಅಂದರೆ ಗಾಡಿ ಹಾಕಿ, ಇದು ಇಲ್ಲ ಆಯಿಲ್ ಇಲ್ಲ ಅಂದರೆ ಇದೇನಕ್ಕೆ ಪ್ರಾಬ್ಲಮ್ ಆಕತಿ. ಹಂಗಾಗಿ ನೀವು ಇಷ್ಟು ನೋಡ್ಕೊಳ್ಳೇಬೇಕು ನೀವು. ಇದು ಇಂಜಿನ್ ಇಲ್ಲಿ ಕೆಳಗಡೆ ಎಲ್ಲ ಇದು ಪ್ಲಗ್ ಬಿಡ್ದಾವೆ. ಇದು ಪ್ರತಿಯೊಂದು ಪ್ಲಗ್ಗು ಸ್ವಲ್ಪ ಲೂಜ್ ಇತ್ತು ಅಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ, ಲೂಜ್ ಇತ್ತು ಅಂದರೆ ಸ್ಟಾರ್ಟ್ ಆಗೋಲ್ಲ. ಆಮೇಲೆ ಏನೋ ಇಲ್ಲೊಂದು ಪಂಚರ್ ಆಗಿತ್ತು ಅಂತಂದ್ರೆ ಸ್ಟಾರ್ಟ್ ಆಗೋಲ್ಲ. ಒಂದು ಇದು ಸ್ಕ್ರಾಚ್ ಆಗಿತ್ತು ಅಂದರೆ ಕರೆಂಟ್ ಹೊರ ಬರ್ತೈತೆ, ಸ್ಟಾರ್ಟ್ ಆಗೋಲ್ಲ, ಜೈರಕ್ಕೆ ಬರ್ತದೆ, ಇದೇನಾಗ್ತದೆ. ಇದು ಏರ್ ಫಿಲ್ಟ್ರ್ ಕ್ಲೀನ್ ಆವಾಗವಾಗ ನೀವು ಕ್ಲೀನ್ ಮಾಡಿಸ್ತಾ ಇರಬೇಕು. ಆಮೇಲೆ ನೆಕ್ಸ್ಟ್ ಇದು ನೋಡ್ಕೋಬೇಕು ನೀವು ಹೊರಗಡೆ ಹೋಗ್ಬೇಕಂದ್ರೆ, ಇದು ಬ್ರೇಕ್ ಆಯಿಲು, ಇಲ್ಲಿ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಅಂತ ಇರುತ್ತೆ, ಅಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಇರಬೇಕು. ನೀವು ಗಾಡಿ ಹೋಗ್ಬೇಕಂದ್ರೆ ಎಲ್ಲರೂ ಹೊರಗಡೆ ಹೋಗ್ತೀರಂದ್ರೆ ಇವನ್ನೆಲ್ಲ ಚೆಕ್ ಮಾಡ್ಕೊಳಕ್ಕು. ಆಮೇಲೆ ಮೇನ್ ಇಂಪಾರ್ಟೆಂಟು ಇದು ಇಂಜಿನಿಗೆ ಆಯಿಲ್ ಇಂಪಾರ್ಟೆಂಟು, ಇಂಜಿನ್ ಆಯಿಲ್ ಅಂತ ಇರ್ತದೆ, ಇದು ಇಂಪಾರ್ಟೆಂಟು. ಇದನ್ನು ನೀವು ನೋಡ್ಕೋಬೇಕು ಎಷ್ಟು ಇರ್ತದೆ ಇಲ್ಲಿ ನೋಡಿ, ಇದು ಮಿನಿಮಮ್ಮು ಮ್ಯಾಕ್ಸಿಮಮ್ ಅಂತಿರುತ್ತೆ. ನಿಮ್ಮದು ಇಂಜಿನ್ ಆಯಿಲು ಕರೆಕ್ಟಾಗಿ ಇಲ್ಲಿ ಇರಲೇಬೇಕು, ಹಿಂಗೆ ಇಲ್ಲೇಬೇಕು. ಇಲ್ಲಿಗೆ ಕಡಿಮೆ ಇತ್ತಂತಂದರೆ ಇಂಜಿನ್ ಆಯಿಲ್ ಕಡಿಮೆ ಇದೆ ಹಾಕಳಿ ಅಂತ. ನಮ್ಮ ಬಾಡಿಗೆ ಹೆಂಗೆ ರಕ್ತ ಇಂಪಾರ್ಟೆಂಟು, ಇದು ಇಂಜಿನ್ಗೆ ಆಯಿಲ್ ಅಷ್ಟೇ ಇಂಪಾರ್ಟೆಂಟ್. ಇದು ರಕ್ತ ಇದ್ದಂಗೆ, ಇದು ಸ್ವಲ್ಪ ಕಡಿಮೆ ಇತ್ತಂದರೂ ಗಾಡಿಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ಇಂಜಿನ್ ಆಯಿಲ್ ಸಾಕಷ್ಟು ಇರಬೇಕು. ಇದರಲ್ಲಿ ಐತೆ ಇಲ್ಲ ಅನ್ನೋದಕ್ಕೆ ಈಗ ಒರೆಸಿದ್ದೀನಿ, ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಹಾಂ ಒರೆಸಿದ್ದ, ಈಗ ನೋಡಿ ಎಲ್ಲಿದೆ, ಫುಲ್ ಇದೆ ಹೌದಾ, ಹಾಂ ಫುಲ್ ಇದೆ. ಆಮೇಲೆ ಇದು ಆಯಿಲು ದಪ್ಪ ಇರಬಾರ್ದು, ದಪ್ಪ ಇತ್ತಂದ್ರೆ ಸ್ಟಕ್ ಆಗ್ತದೆ ಅಲ್ಲಿ. ಹಾಂ ನೆಕ್ಸ್ಟ್ ಐತಲ್ಲ ಇದು ರೇಡಿಯೇಟ್ರ್, ಇದರಲ್ಲಿ ಫಸ್ಟು ನೀವು ಇದನ್ನು ಓಪನ್ ಮಾಡಬಾರ್ದು, ನೀರು ಐತೆ ಇಲ್ಲ ಅಂತ ಫಸ್ಟ್ ಇದರಲ್ಲಿ ನೋಡಬೇಕು. ಇದರಲ್ಲಿ ನೋಡ್ಕೊಂಡು ಕೂಲೆಂಟ್ ಐತೆ ಇಲ್ಲ ಅಂತ ನೋಡ್ಕೋಬೇಕು, ಯಾಕಂದರೆ ಇದು ಈಟ್ ಆದಾಗ ಇದನ್ನು ಓಪನ್ ಮಾಡಿದ್ರೆ ನೀರು ಒಳಗೆ ಕುದೀತಾ ಇರ್ತದೆ, ಮಕ್ಸ್ ಹಿಡಿತತೆ, ಗಾಯ ಆಗ್ತವೆ. ಅದಕ್ಕೆ ಇದನ್ನು ಓಪನ್ ಮಾಡಬಾರ್ದು, ಇದನ್ನು ಓಪನ್ ಮಾಡ್ಕೊಂಡೆ ನೋಡ್ಕೋಬೇಕು ತಿಳ್ತಾ. ಆಮೇಲೆ ಗಾಡಿ ಆಫ್ ಹಾಕವೆ ಅಂತಂದರೆ ಇವಾಗ ಟರ್ನಲ್ಲು ಇವು ಟೈಟ್ ಇರಬೇಕು, ಫುಲ್ ಲೂಸ್ ಇತ್ತಂದರೆ ಸ್ಟಾರ್ಟ್ ಆಗೋಲ್ಲ, ಮತ್ತು ಬ್ಯಾಟ್ರಿ ಸ್ಟಾರ್ಟ್ ಆಗೋಲ್ಲ. ಇವು ನೀವು ಮೇನ್ ಇಂಪಾರ್ಟೆಂಟು ನೀರು, ಇಂಜಿನ್ ಆಯಿಲು, ಬ್ರೇಕ್ ಆಯಿಲು, ಆಮೇಲೆ ಇಲ್ಲಿ ನೋಡಿರಿ ಇದು ಪವರ್ ಸ್ಟೀರಿಂಗ್ ಆಯಿಲು, ಇಷ್ಟು ನೀವು ಗಾಡಿ ನೋಡ್ಕೊಂಡ್ರೆ ಆಮೇಲೆ ನಿಮ್ಮ ಗಾಡಿಗೆ ಏನೂ ಪ್ರಾಬ್ಲಮ್ ಇರೋಲ್ಲ. ಡ್ರೈವಿಂಗ್ ಕಲಿಬೇಕು ಬಂದವರಿಗೆ ನಾವೇನು ಹೇಳ್ತೀವಪ್ಪ ಅಂದರೆ, ಫಸ್ಟು ಸೀಟ್ನಲ್ಲಿ ಕುಂತ್ಕೊಂಡ್ಮೇಲೆ ಕರೆಕ್ಟಾಗಿ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ ಅಂತ ಹೇಳ್ತೀವಿ. ಸೀಟ್ ಅಡ್ಜಸ್ಟ್ಮೆಂಟ್ ಕಾಣ್ಮೇಲೆ ಬೆಲ್ಟ್ ಹಾಕೋಬೇಕು, ಬೆಲ್ಟ್ ಹಾಕ್ಕೊಂಡು ಡೋರ್ ಹಾಕ್ಕೊಂಡು 4 ಡೋರ್ ಕನ್ಫರ್ಮ್ ಬಿದ್ದಿಲ್ಲವ ಇಲ್ಲ ಅಂತ ನೋಡ್ಕೊಂಡು
ಆಮೇಲೆ ನಾವು ಮತ್ತೆ ಡ್ರೈವಿಂಗ್ ಬರಬೇಕು ಫಸ್ಟ್ನೇ ಡ್ರೈವಿಂಗ್ ಕಲಿಬೇಕಾಗಿರೋದು ಏನಂದ್ರೆ ಸ್ಟೀರಿಂಗ್ ಹೆಂಗೆ ಇಡ್ಕೋಬೇಕು ಅಂತ ಸ್ಟೀರಿಂಗ್ ಹೆಂಗೆ ಇಡ್ಕೋಬೇಕು ಅಂದರೆ 10 10 10 10 ಅಂದರೆ 10 ಗಂಟೆ 10 ನಿಮಿಷ ಈ ರೀತಿ ಇಡ್ಕೋಬೇಕು ಸ್ಟೀರಿಂಗ್ನ ಇಲ್ಲಿ ಇಡ್ಕೋಣೋದು ಇಲ್ಲಿ ಇಡ್ಕೋಣೋದು ಹಿಂಗೆ ಇಡ್ಕೋಣೋದು ಮಾಡಬಾರ್ದು ಹಿಂಗೆ ಇಡ್ಕೋಣೋದು ಅಂದರೆ ಸ್ಟೀರಿಂಗ್ ಯಾಕೆ ಹ್ಯಾಂಡಲ್ ಕೊಟ್ಟಾರಂದರೆ ಇದೇ ಥರನೇ ಇಡ್ಕೊಳ್ಳಿ ಅಂತ ಇದೆಲ್ಲ ಕಂಟೆ ಕೊಟ್ಟಿರೋದ್ರಿಂದ ಇದು ಲೆಫ್ಟಿಗೆ ಐತೆ ಇದು ಏನು ತೋರಿಸಿ ಇದೇನು ಹೇಳುತ್ತೆ ಅಂತಂದರೆ ಇಂಡಿಕೇಷನ್ ಇದು ವೈಫರ್ ಮಳೆ ಬಂದಾಗ ನೀರು ಒರೆಸಂಥದ್ದು ಇದು ವೈಫರ್ ಹೇಳ್ತಾರೆ ನೆಕ್ಸ್ಟ್ ಇದು ರೈಟ್ಗಿರೋದು ಇಂಡಿಕೇಟರ್ ಲೈಟು ಡಿಮ್ ಅಂಡ್ ಡಿಪ್ಪು ಐ ಬೀಮು ಲೋ ಬೀಮು ಪ್ರತಿಯೊಂದು ಹೇಳುತ್ತೆ ಇದು ಆಮೇಲೆ ಒಳಗಿಲ್ಲಿ ಸ್ಪೀಡೋಮೀಟ್ರ್ ಇದೆ ಅಲ್ಲಿ ನೋಡಿ ಇಲ್ಲಿ ಏನಿದೆ ಒಂದು ಫಸ್ಟ್ನೇದಿದೆ ಅದು ಸಿ ಮತ್ತು ಎಚ್ ಅಂತ ಇದೆ ಸಿ ಮತ್ತು ಎಚ್ ಅಂತ ಇರೋದು ಸಿ ಅಂತಂದರೆ ತಣ್ಣಗಾಗಿದೆ ವಾಹನ ಅಂತ ಎಚ್ ಅಂದರೆ ತುಂಬ ಬಿಸಿಯಾಗಿದೆ ಅಂತ ಅದನ್ನೇ ನೀವು ಫಸ್ಟ್ ನೋಡ್ಕೋಬೇಕು ಬಿಸಿ ಆಯ್ತು ಅಂದರೆ ಗಾಡಿ ನಿಲ್ಲಿಸಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಕೋಬೇಕು ನೋಡ್ಕೊಂಡು ಮುಂದೆ ಹೋಗಬೇಕು ಇದು ಮಧ್ಯೆ ಇರೋಂಥದ್ದು ಸ್ಪೀಡೋಮೀಟ್ರು ನೀವು ಎಷ್ಟು ಸ್ಪೀಡಾಗಿ ಹೋಗ್ತಾಯಿದ್ದೀರ ಅಂತಂದು ಇದು ಮೀಟ್ರ್ ತೋರಿಸುತ್ತೆ ನೆಕ್ಸ್ಟ್ನೇದು ಇದು ಪೆಟ್ರೋಲ್ ಐತಾ ಇಲ್ಲ ಅಂತ ಚೆಕ್ ಮಾಡ್ಕೊಳೋದು ಪೆಟ್ರೋಲಿಂದ ಇದು ಇವನ್ನೆಲ್ಲ ನೋಡ್ಕೋಬೇಕು ಆಮೇಲೆ ನೀವು ನೋಡ್ಕೊಂಡು ಆದಮೇಲೆ ನೀವು ಮತ್ತೆ ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಸ್ವಲ್ಪ ನೋಡಿ ಇಲ್ಲಿ ಇಲ್ಲೇನೈತೆ ಇಲ್ಲಿ ಮೂರು ಸಿಗ್ನಲ್ ಇದೆ ಒಂದು ರೆಡ್ ಇದಾವೆ ಕಾಣುತ್ತಾ ರೆಡ್ ಕಾಣುತ್ತೆ ಆ ರೆಡ್ ಐತಲ್ಲ ಆ ರೆಡ್ನ ಫಸ್ಟು ನೋಡ್ಕೋಬೇಕು ನೀವು ನೋಡ್ಕೊಂಡಾದಮೇಲೆ ಫಸ್ಟು ಆಮೇಲೆ ನ್ಯೂಟ್ರಲ್ ಮಾಡ್ಕೋಬೇಕು ನ್ಯೂಟ್ರಲ್ ಮಾಡ್ಕೊಂಡು ಗಾಡಿ ಫಸ್ಟು ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನ್ಯೂಟ್ರಲ್ ಐತಿಲ್ಲ ಅಂತ ನೋಡ್ಕೋಬೇಕು ನ್ಯೂಟ್ರಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಗಾಡಿಯಲ್ಲಿ ಯಾವುದೇ ರೆಡ್ಡು ಅಲ್ಲಿ ಮೀಟ್ರ್ನಲ್ಲಿ ಸ್ಪೀಡೋಮೀಟ್ರಲ್ಲಿ ಯಾವುದೇ ಒಂದು ರೆಡ್ ಇತ್ತು ಅಂದರೆ ನಿಮ್ಮ ಗಾಡಿ ಹೋಗ್ಲಿಕ್ಕೆ ಯೋಗ್ಯವಾಗಿಲ್ಲ ಇಂಜಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಈಗ ನೋಡಿ ಹ್ಯಾಂಡ್ ಬ್ರೇಕ್ ಹಾಕಿರೋದ್ರಿಂದ ನಾವು ಹ್ಯಾಂಡ್ ಬ್ರೇಕ್ ತೆಗಿತೀನಿ ಆಫ್ ಆಯ್ತು ಈಗ ಇಂಜಿನ್ ಕರೆಕ್ಟ್ ಐತೆ ಅಂತ ನೀವು ಕರೆಕ್ಟ್ ಮುಂದೆ ಓಡಿಸೋಕ್ಕೆ ಗಾಡಿ ಯೋಗ್ಯವಾಗಿದೆ ಅಂತ ಆಮೇಲೆ ಏನಂದರೆ ಎ ಬಿ ಸಿ ಅಂತ ಮೂರು ಇದ್ದಾವೆ ಕಾರ್ನಲ್ಲಿ ಎ ಬಿ ಸಿ ಅಂದರೆ ಒಂದು ಎ ಅಂದರೆ ಆಕ್ಸಿಲೇಟ್ರು ಬಿ ಅಂದರೆ ಬ್ರೇಕು ಸಿ ಅಂದರೆ ಕ್ಲಚ್ಚು ಕ್ಲಚ್ಚು ಇವು ಮೂರು ನಿಮಗೆ ಪಕ್ಕ ಗೊತ್ತಿರಬೇಕು ಡ್ರೈವಿಂಗ್ ಮಾಡೋರಿಗೆ ಕ್ಲಚ್ಚು ಬ್ರೇಕು ಎಕ್ಸಿಲೇಟ್ರ್ ಅನ್ನೋದು ಪಕ್ಕ ಇಲ್ಲ ಅಂದರೆ ನಿಮಗೆ ಡ್ರೈವಿಂಗ್ ಮಾಡೋಕ್ಕೆ ಬರಲ್ಲ ಕ್ಲಚ್ ಏನು ಕೆಲಸ ಮಾಡುತ್ತೆ ಅಂದರೆ ಇಂಜಿನನ್ನು ಇಂಜಿನ್ ಸೇವ್ ಮಾಡುತ್ತೆ ಅಂದರೆ ಇಂಜಿನ್ನ ಹಾಳಾಗದಂತೆ ತಡೆಗಟ್ಟುತ್ತೆ ಬ್ರೇಕ್ ಏನು ಮಾಡುತ್ತೆ ಅಂತಂದರೆ ಇಂಜಿನ್ನೂ ಸೇವ್ ಮಾಡುತ್ತದೆ ಮತ್ತು ಮನುಷ್ಯರ ಜೀವನ ಉಳಿಸುತ್ತೆ ಅದೇ ಎಕ್ಸಿಲೇಟ್ರ್ ಏನು ಮಾಡುತ್ತೆ ಅತಿ ವೇಗ ಚಿತಿ ಬೇಗ ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಅದಕ್ಕಾಗಿ ನೀವು ಎಚ್ಚರಿಕೆ ಗಮನ ಬ್ರೇಕು ಮತ್ತು ಕ್ಲಚ್ ಕಡೆಗೆ ಇರಬೇಕು ಗೇರ್ ಎಷ್ಟಿರ್ತವೆ ನೀವೇನು ಡ್ರೈವಿಂಗ್ ಕಲಿತಿರಲ್ಲ ತುಂಬ ಕಷ್ಟ ಅನ್ಕೊಂಡಿರ್ತೀರಿ ಕಷ್ಟ ಏನಿಲ್ಲ ಕೇವಲ 5 ದಿನದಲ್ಲಿ ಡ್ರೈವಿಂಗ್ ಕಲಿಬೋದು ಒಂದಿನ ಸ್ಟೇರಿಂಗು ಒಂದಿನ ಕ್ಲಚ್ಚು ಒಂದಿನ ಬ್ರೇಕು ಒಂದಿನ ಎಕ್ಸಿಲೇಟ್ರ್ ಒಂದಿನ ಗೇರ್ ಹಾಗೆ ನೀವು 5 ದಿನದಲ್ಲಿ ಇವಿಷ್ಟು 5 ದಿನದ ಕಲಿಬೋದು ಇದಕ್ಕೆ ತಿಂಗಳುಗಟ್ಟಲೆ ಕಲಿಯೋಂಥ ಅವಶ್ಯಕತೆ ಇಲ್ಲ ಡ್ರೈವಿಂಗ್ ಬೇಕಾಗಿರೋದು ಏನು ಗೊತ್ತಾ ಧೈರ್ಯ ಬೇಕು ಕಷ್ಟದ ಡ್ರೈವಿಂಗ್ ಅಂದರೆ ಟೂ ವೀಲರ್ ಅಂತಂದರೆ ಎಲ್ಲರೂ ಕಲಿತಿರ್ತಾರೆ ಈಜಿ ಅನಿಸುತ್ತೆ ಬಟ್ ಏನಕ್ಕಂತಂದರೆ ಸ್ಟಾರ್ಟಿಂಗ್ ಕಲಿತಾರಲ್ಲ ಬೈಕು ಅದಷ್ಟೇ ಬ್ಯಾಲೆನ್ಸ್ ಹಿಡಿಯೋದೈತಲ್ಲ ಅದು ತುಂಬ ಕಷ್ಟ ಅದು ತಂಚಿ ಮೇಲೆ ನಡೆದಂಗೆ ಅದು ತುಂಬ ಕಷ್ಟ ಫೋರ್ ವೀಲರ್ ಐತಲ್ಲ ತುಂಬ ಈಜಿ ನೀವು ಯಾವುದೇ ಒಂದು ಫೋರ್ ವೀಲರ್ ಕಲಿತರೂ ಎಲ್ಲ ಫೋರ್ ವೀಲರ್ನು ಹೊಡಿಬೋದು ನಮಗೆ ಒಂದು ಆನ್ ಮಾಡಿ ಅಷ್ಟೇ ಈಗ ಆನ್ ಅಂತ ಆನ್ ಆದಮೇಲೆ ಮೀಟ್ರ್ ಒಂದ್ಸರಿ ಚೆಕ್ ಮಾಡಬೇಕು ಈಗ ನೀವು ಮೂವ್ ಮಾಡೋದು ಹೆಂಗೆ ಮಾಡ್ತೀವಿ ಈಗ ಫಸ್ಟ್ ಮುಂದಕ್ಕೆ ಹೋಗ್ಬೇಕಲ್ವಾ ಹಾಂ ಇದು ಸ್ಟೇರಿಂಗ್ ಐತಲ್ಲ ರೋಡ್ ಬ್ಯಾಲೆನ್ಸ್ ಮಾಡೋದು ಇದು ನಿಮ್ಮ ಬೈಕ್ ಒಳಗೆ ಹೆಂಗೆ ಹ್ಯಾಂಡ್ಲ್ ಇರ್ತದ ಇದರಲ್ಲಿ ಸ್ಟೇರಿಂಗ್ ಇಟ್ಟಿದ್ದಾರೆ ಆಮೇಲೆ ನೆಕ್ಸ್ಟು ಕೆಳಗಡೆ 3 ಇದ್ದಾವೆ ಎ ಬಿ ಸಿ ಆಕ್ಸಿಲೇಟ್ರ್ ಬ್ರೇಕು ಕ್ಲಚ್ಚು ಅಂತ ಕ್ಲಚ್ಚು ಒತ್ತಿದಾಗ ನೀವು ಆಕ್ಸಿಲೇಟ್ರ್ ತೆಗಿಬೇಕು ಎರಡು ಅಟ್ಟೆ ಟೈಮ್ ಅದಿಮಿದ್ರೆ ರೈಸ್ ಹಾಕತ್ತೆ ನೋಡೋರಿಗೆ ಅಸಹ್ಯ ಅನಿಸುತ್ತೆ ಮೇಲೆ ಅದಕ್ಕೆ ಕ್ಲಚ್ ಒತ್ತಿದಾಗ ಆಕ್ಸಿಲೇಟ್ರ್ ತೆಗಿಬೇಕು ಆಕ್ಸಿಲೇಟ್ರ್ ಕೊಡ್ತಿದ್ರೆ ಕ್ಲಚ್ ತೆಗಿಬೇಕು ಬ್ರೇಕ್ ಹಾಕೋದ್ರಿಂದಾಗ ಬಲಗಾಲಿಂದ ಬ್ರೇಕ್ ಹಾಕಬೇಕು ಎಡಗಾಲು ಒಂದೇ ಕ್ಲಚ್ಗೆ ಅಷ್ಟೇ ಸೀಮಿತವಾಗಿರಬೇಕು ಅದೊಂದು ಈ ಥರ ಇದು ಕ್ಲಚ್ ಅನ್ಕೊಳ್ಳಿ ಇದು ಬ್ರೇಕ್ ಅನ್ಕೊಳ್ಳಿ ಇದು ಆಕ್ಸಿಲೇಟ್ರ್ ಅನ್ಕೊಳ್ಳಿ ಇದು ಕ್ಲಚ್ ಅದಮಿರ್ತಿರಲ್ಲ ಎಡಗಾಲಿಂದ ಇಲ್ಲಿ ಬಲಗಾಲ ಆಕ್ಸಿಲೇಟ್ರ್ ರಿಲೀಸ್ ಮಾಡಬೇಕು ಇಲ್ಲಿ ಆಕ್ಸಿಲೇಟ್ರ್ ಇಲ್ಲಿ ಕೊಡ್ತಾ ಇದ್ದರೆ ಇಲ್ಲಿ ಕ್ಲಚ್ಚಿಂದ ರಿಲೀಸ್ ಮಾಡಬೇಕು ಎರಡು ಅಟೇ ಟೈಮು ಅದಿಮಿದ್ರೆ ಏನಕ್ಕಂತಂದ್ರೆ ರೈಜ್ ಹಾಕತ್ರ ಇದು ಬ್ರೇಕು ಬಲಗಲ್ಲಿಂದ ಹಾಕ್ಬೇಕು
ಎಡಗಾಲಿಂದ ಹಾಕಕ್ಕೆ ಹೋಗ್ಬಾರ್ದು. ಎಡಗಾಲೇ ಹಾಕ್ಬೇಕು. ಅವಾಗ ಏನಾಗತ್ತಂದ್ರೆ ಆಕ್ಸಿಲೇಟರ್ ಕಡಿಮೆ ಆಗತ್ತೆ, ಸ್ಪೀಡ್ ಕಂಟ್ರೋಲ್ ಆಗತ್ತೆ, ನಿಮ್ಮ ಗಾಡಿ ಕಂಟ್ರೋಲ್. ಆಮೇಲೆ ನೀವು ಅಚಾನಕ ನೈಟ್ ಎಲ್ಲನ ಪ್ರಯಾಣ ಮಾಡಿಸ್ತಿದ್ದೀರಿ ಅಂದಾಗ ರೋಡಿಂದ ಸೈಡಿಗೆ ನಿಲ್ಲಿಸಬೇಕು. ರೋಡಿಂದ ಕೆಳಗಡೆ ನಿಲ್ಲಿಸಿ ಅವಾಗ ನೀವೇನು ಮಾಡಬೇಕು, ಡಿಮ್ ಅಂಡ್ ಡಿಪ್ ಹಾಕ್ಬೇಕು. ಇದನ್ನು ನಾಲ್ಕು ಹಾಕ್ಬೇಕು. ಇದು ಹಾಕೋದ್ರಿಂದ ಮುಂದೆ ಎರಡು ಲೈಟು ಹಿಂದೆ ಎರಡು ಲೈಟು ಮಿಣುಕುತ್ತೆ. ಹಿಂದ್ಗಡೆ ಬರೋ ವೆಹಿಕಲ್ಗಳಿಗೆ ನೀವು ಪಾರ್ಕ್ ಮಾಡಿದಂತ ಗೊತ್ತಾಗುತ್ತೆ. ಅವಾಗ ಏನಕ್ಕಂತಂದ್ರೆ ಆಕ್ಸಿಡೆಂಟ್ ಆಗೋಲ್ಲ. ಯಾಕಂದ್ರೆ ನೀವು ಪಾರ್ಕಿಂಗ್ ಲೈಟ್ ಹಾಕಲಿಲ್ಲ ಅಂತಂದರೆ ಎದುರುಗಡೆ ಆದ ಒಂದು ಲೈಟ್ ಐ ಬಿ ಮಾಕೊಂಬಂದ್ರೆ ಈ ಕಡೆಯಿಂದ ಬರೋನಿಗೆ ನಿಮ್ಮ ಸೈಡಿಂದ ಹಿಂದ್ಗಡೆ ಬರೋನಿಗೆ ಗೊತ್ತಾಗಲ್ಲ. ಆವಾಗ ಏನಾಗತ್ತಂದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನೀವು ನಿಮ್ಮಂಡಿ ಹಾಕಿದ್ರೆ ಅಲ್ಲಿ ನಿಂತ್ಕೊಂಡಾಗ ಹಾಕಿದ್ರೆ ಆಕ್ಸಿಡೆಂಟ್ ಆಗೋಲ್ಲ. ಅದಕ್ಕಾಗಿ ಇದು ಮೇನ್ ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಹೇಳ್ತಾರೆ ಆಮೇಲೆ ಗೇರ್ ಹಾಕ್ಬೇಕು. ಗೇರ್ ಹೆಂಗೆ ಹಾಕ್ಬೇಕಂದ್ರೆ ಫಸ್ಟ್ ಪ್ರತಿ ಸರಿ ನೀವು ಗೇರ್ ಹಾಕ್ತದಂದರೆ ಕ್ಲಚ್ ಪೂರ್ತಿ ಒತ್ತೇ ಗೇರ್ ಹಾಕ್ಬೇಕು. ಕ್ಲಚ್ ಪೂರ್ತಿ ಒತ್ತಿಲ್ಲ ಅಂದರೆ ಗೇರ್ ಬಿಡೋಲ್ಲ. ಸೇಮ್ ನೀವು ಬೈಕ್ನಲ್ಲಿ ಯಾವ ಥರ ಮಾಡ್ತೀರೋ ಅದೇ ಥರನೇ ಕ್ಲಚ್. ಆಮೇಲೆ ಗೇರ್ ಹಾಕ್ತಿರಲ್ಲ, ಗೇರ್ ಅಂದರೆ ಎಷ್ಟು ಸ್ಮೂತಾಗಿ ಹಾಕ್ಬೇಕು ಅಂದರೆ ರಫಕ್ಕಂಗೆ ಗೇರ್. ಇದು ನ್ಯೂಟ್ರಲ್ ಇದೆ. ಎಕ್ಸಾಂಪಲ್ ಹೆಂಗೆ ಗೇರ್ ಹಾಕ್ಬೇಕಂದ್ರೆ ಈ ಫಸ್ಟ್ ಹಾಕ್ಬೇಕಂದ್ರೆ ಫಸ್ಟ್ ಇದೆಯಲ್ಲ ಇದು ಈ ಇದೈತಲ್ಲ ಫಸ್ಟ್ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಫಸ್ಟ್ ಎಡಗಡೆಗೆ ಹಿಂಗೆ ಪ್ರೆಸ್ ಮಾಡಬೇಕು. ಹಿಂಗೆ ಪ್ರೆಸ್ ಮಾಡಿದ್ರೆ ಮುಂದೆ ತಳ್ಳಿದ್ರೆ ಫಸ್ಟ್ ಗೇರ್ ಅಷ್ಟೇ. ಆಮೇಲೆ ಎರಡನೇ ಗೇರ್ ಹಾಕ್ತಿರಂತ ಕಳೆ ಇದನ್ನ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಂಗೆ ಸ್ಟ್ರೈಟ್ ಮಾಡಿದ್ರೆ ಎರಡನೇ ಗೇರ್ ಬರುತ್ತೆ ಹೇಳ್ತಾರೆ. ಆಮೇಲೆ ನಿಮ್ಮ ಥರ್ಡ್ ಗೇರ್ಗೆ ಹೋಗಪ್ಪ ಅಂದರೆ ಇದು ಲೈಟಾಗ ಹಿಂಗೆ ಪುಷ್ ಮಾಡಿ ನ್ಯೂಟ್ರಲ್ಲೇ ಬರ್ತದೆ. ಮುಂದೆ ತಳ್ಳಿದ್ರೆ ಥರ್ಡ್ ಗೇರ್ ಹೋಗುತ್ತೆ. ಈಗ ನೆಕ್ಸ್ಟ್ ಇದೇ ಬೆರಳುಗಳಿಂದ ಸ್ವಲ್ಪ ಹಿಂದಕ್ಕಂದ್ರೆ ನ್ಯೂಟ್ರಲ್ ಆಗತ್ತೆ. ಅದೇ ಬೆರಳುಗಳಿಂದ ಹಿಂದಕ್ಕಂದ್ರೆ ನಾಲ್ಕನೇ ಗೇರ್ ಆಗುತ್ತೆ. ಆಯಿತಾ? ಈಗೇನು ಕಷ್ಟ ಐತಿ ಅದರಲ್ಲಿ ಏನಲ್ಲ. ಈಗ ನೀವು ಪುಷ್ ಮಾಡಿ ನ್ಯೂಟ್ರಲ್ ಆಯಿತಾ? ಇನ್ನೊಂದ್ಸರಿ ಪುಷ್ ಮಾಡಿ ತರ್ಡ್ ಆಯಿತಾ? ಈಗ ಸ್ವಲ್ಪ ನ್ಯೂಟ್ರಲ್ ಮಾಡಿ ಆಯಿತಾ? ಈ ಸೆಕೆಂಡ್ ಗೇರಿ ಬರೋಕ್ಕ ಅಂದರೆ ಮತ್ತೆ ಅದೇ ಥರ ಎಡಗಡೆ ಗೊತ್ತಿ ಇನ್ನು ಕೆಲವು ಸೆಕೆಂಡ್ ಆಯಿತಾ? ಇದು ನ್ಯೂಟ್ರಲ್. ಇದನ್ನು ಕಷ್ಟ ಐತೆ. ಕೆಲವರು ಏನು ಮಾಡ್ತಾರೆ ಇದನ್ನ ಹಿಂಗೆ ಹಿಡ್ಕೊಂತಾರೆ, ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕೋದು ಹಿಂಗೆ ಹಾಕೋದು ಹಿಂಗೆ ಹಾಕೋದು ಹೆಂಗೆಂಗೆ ಹಾಕ್ತಾರೆ ಹಂಗಲ್ಲ. ಇದು ಸುಮ್ಮನೆ ನೀವು ಎಷ್ಟು ಲೂಸ್ ಇಟ್ಕೊಂತೀರೋ ನೀವು ಅಷ್ಟು ಈಜಿ ಬರ್ತೈತೆ. ಹೂವ ಗೇರ್ ಹಾಕಿದಂಗೆ ಹೆಂಗೆ ಹೂವ ಎತ್ತ ಹಾಕಿದಂಗೆ ಆಗ್ತದೆ ಇದು. ಆಮೇಲೆ ನೀವು ಗಾಡಿ ಮೂವ್ ಮಾಡಬೇಕಂದ್ರೆ ಹೆಂಗೆ ಮೂವ್ ಮಾಡಬೇಕು ಅಂದರೆ ಫಸ್ಟ್ನಿಂದಲೇ ಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾನ. ಈಗ ಕ್ಲಚ್ ಹೊತ್ತಿ ಫಸ್ಟ್ ಗೇರ್ಗೆ ಹಾಕಿ, ಫಸ್ಟ್ ಗೇರ್ ಹಾಕಿ ನಾನು ಹೇಳೋವರೆಗೆ ನೀವು ಕ್ಲಚ್ ತೆಗಿಬಾರ್ದು. ತೆಗಿತಾ ಅದೇ ಮಿಡ್ಕೊಂಡಿರಿ. ಕ್ಲಚ್ ಐತಲ್ಲ ನಿಧಾನಕ್ಕೆ ಒಂದೊಂದೇ ಥ್ರೆಡ್ ಕಾಲ್ ಮೇಲೆ ಬರ್ತಾ ಇರಬೇಕು. ಒಂದೊಂದೇ ಥ್ರೆಡ್ ಬರಬೇಕು. ಬರ್ತಾಯ್ತಾ? ಹಾಂ, ಅಷ್ಟೇ. ಇಷ್ಟು ಹಿಂಗೆ ಬಂತಲ್ಲ ಅಲ್ಲೇ ನಿಲ್ಲಿಸಿಬೇಕು. ಈಗ ಎಲ್ಲಿ ಹೋಗುತ್ತೆ ಗೊತ್ತಾ? ಆ ಕಡೆಗೆ ಹೋಗ್ತಾ ತಂದಾಗ ಸ್ಟೇರಿಂಗ್ ಈ ಕಡೆಗೆ ಅನ್ಕೋಬೇಕು. ಹೌದಾ? ಆಮೇಲೆ ಇದು ಸೊಟ್ಟ ಐತಲ್ವಾ, ಇದನ್ನು ನೆಟ್ಟು ಮಾಡ್ಕೊಳಕ್ಕೆ ಈ ಥರ ಇಟ್ಕೊಬೇಕು. ಈ ಥರ ಇಟ್ಕೊಂಡ್ರೆ ಆವಾಗ ಈ ಥರ ಇಟ್ಕೋಬೇಕು. ಹಾಂ, ಹಿಂಗೆ ಇಟ್ಕೊಳಕ್ಕೆ ಹಿಂಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಹೋಗ್ತದೆ. ಹಿಂಗೆ ಈಗ ನಿಲ್ಲಿಸ್ಬೇಕು ಅಂತೇಳಿ ಫಸ್ಟು ಬ್ರೇಕ್ ಹತ್ರ ಕಾಲ್ ತರಲಿ ಇರುತ್ತೆ. ಕ್ಲಚ್ ಇರೋದೇ ಇಂಜಿನ್ ಸೇವ್ ಮಾಡೋಕ್ಕೆ, ಬ್ರೇಕ್ ಇರೋದು ಜೀವ ಉಳಿಸ್ಲಿಕ್ಕೆ, ಎಕ್ಸಲೇಟರ್ ಇರೋದು ಜೀವ ತೆಗಿಲಿಕ್ಕೆ. ನಿಮ್ಮ ಗಾಡಿ ತಗೊಂಡಿರೋಂದ್ರೆ ನೀವು ಕರೆಕ್ಟಾಗಿ ಹೋಗಿ ಬರೋಂಥದ್ದಾಗ ಇನ್ನೊಬ್ರು ರೇಸ್ಗೋಸ್ಕರ ಕರೆಯೋದಲ್ಲ. ಹೌದಾ? ಈಗ ಗಾಡಿ ಆಫ್ ಆಗಿತ್ತು. ಹೌದಾ? ಫಸ್ಟ್ ಕ್ಲಚ್ ಹೊತ್ತಿ ಸ್ಟಾರ್ಟ್ ಮಾಡಿ. ಗೇರ್ನಲ್ಲಿರೋದ್ರಿಂದ ಕ್ಲಚ್ ಹೊತ್ತಿ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ನ್ಯೂಟ್ರಲ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ನ್ಯೂಟ್ರಲ್ ಆಗೈತಾ? ಈಗ ಸ್ಟಾರ್ಟ್ ಮಾಡಿ ಮಾಡಿ ಬಿಡಿ. ಈಗ ಮುಂದಕ್ಕೆ ಹೋಗ್ಬೇಕಲ್ವ ಫಸ್ಟ್ ಗೇರ್ಗೆ. ಹಾಂ, ಹಂಗ ರೈಟ್ ಇತ್ತು ಅಲ್ಲಿ ನಿಲ್ಸೋಣ. ಇನ್ನು ಮುಂದೆ ಹೋಗಲ್ಲ. ಹಾಂ, ಈಗ ಲೆಫ್ಟಿಗೆ ಬನ್ನಿ. ಈಗ ಫುಲ್ ಲೆಫ್ಟಿಗೆ ಬನ್ನಿನ. ಸಾಕು, ಅಷ್ಟೇ ಇರಲಿ, ಅಷ್ಟೇ ಇರಲಿ, ಅಷ್ಟೇ ಇರಲಿ. ಈಗ ಆಯ್ತಲ್ಲ, ಈಗ ಹಂಗೆ ಸ್ಟ್ರೈಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಹಾಂ, ಅಷ್ಟೇ ಇರಲಿ, ಅಷ್ಟೇ ಇಲ್ಲ, ಹಂಗೆ ಆತಾ? ಹಿಂಗೆ ಹೋಗ್ಬೇಕು. ಈಗ ನೀವು ಎಲ್ಲಿರಬೇಕು? ವಾಹನ ಚಾಲಕರು ಯಾವಾಗಲೂ ರಸ್ತೆ ಎಡಭಾಗದಲ್ಲಿ ಇರಬೇಕು. ನೀವು ಎಲ್ಲಿದ್ದೀರಿ? ರೈಟ್ ಸೈಡ್ನಾಗ ಇದ್ದೀರಲ್ವಾ? ಅವಾಗ ನೀವು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬರೋಕ್ಕಂದ್ರೆ ಇಂಡಿಕೇಟರ್ ಹಾಕ್ಬೇಕು. ಹಿಂದ್ಗಡೆ ಇರ್ತದ ಮೇಲೆ ಯಾವಾಗ ಹಿಂದ್ಗಡೆ ಗೊತ್ತಾಗಬೇಕಲ್ವಾ? ಅವಾಗ ಹಿಂಗೆ ಇಂಡಿಕೇಟರ್ ಹಾಕ್ಕೊಂಡು ಬರೋಕ್ಕೆ. ಆಮೇಲೆ ಇಲ್ಲಿ ಸೈಡ್ ಮಿರರ್ ಇದೆ ನೋಡಿ, ವಾಹನ ಚಾಲಕರಿಗೆ ಮೂರನೇ ಕಣ್ಣು, ಅಲ್ಲೊಂದಿದೆ ಇಲ್ಲೊಂದಿದೆ. ಅದಕ್ಕೆ ನೀವು ಸೈಡ್ ಮಿರರು ಮೂರನೇ ಕಣ್ಣಿದ್ದಂಗೆ ಆ ಕಣ್ಣನ್ನು ನೀವು ಯೂಸ್ ಮಾಡ್ಕೋಬೇಕು. ಈ ಕಡೆಗೆ ಗೊತ್ತಾಗ ಆ ಕಡೆಗೆ ಹೋಗ್ತಾಯಿರ್ತಲ್ವಾ? ಈಗ ಲೆಫ್ಟ್ ಸೈಡಿಗೆ ಬಂದಿರಲ್ವಾ? ಈ ಲೆಫ್ಟ್ ಸೈಡಿಗೆ ಬಂದಮೇಲೆ ಇಂಡಿಕೇಟರ್ ಕೆಲಸ ಮುಗೀತು. ಹೌದಾ? ಅವಾಗ ಆಫ್ ಮಾಡ್ಬೇಕು. ಎಕ್ಸಲೇಟರ್ ಕೊಟ್ಟರೆ ಕ್ರಾಸಿಂಗ್ ಯಾರನ್ನ ಬಂದ್ಬಿಡ್ತಾರೆ, ಡಿಕ್ಕಿ ಓಡ್ಬಿಡ್ತೀರಿ, ಅವಾಗ ಏನಕ್ಕಂತಂದ್ರೆ ಅಪಘಾತ ಆಗುತ್ತೆ. ಅದಕ್ಕೆ ಫಸ್ಟ್ ಏನಂದರೆ ಬ್ರೇಕ್ ಮೇಲೆ ಕಾಲಿಟ್ಕೋಬೇಕು ಅಂದರೆ ಮುಂಜಾಗ್ರತಾ ಕ್ರಮ ಅಂತ. ಅಚಾನಕ್ಕ ಬಂದರೆ ಬ್ರೇಕ್ ಹಾಕಿ ಗಾಡಿ ಅಪಘಾತ ತಪ್ಪಿಸ್ಬೋದಂತ. ನೀವು ಅಲ್ಲಿಂದ ಇಲ್ಲಿವರೆಗೂ ಒಂದನೇ ಗೇರ್ ಬಂದ್ರಿ. ಒಂದನೇ ಗೇರ್ ಅಂದರೆ ಮೂವ್ ಮಾಡಲಿಕ್ಕೆ ಅಷ್ಟೇ. ಮೂವ್ ಆಯ್ತಲ್ಲ, ಅವಾಗ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ಮತ್ತೆ ಎರಡನೇ ಗೇರಿಗೆ ಬರಬೇಕು. ಈಗ ಸ್ವಲ್ಪ ಆಕ್ಸಿಲೇಟರ್ ಕೊಡಿರಿ ಫಸ್ಟು. ಕೊಟ್ರಾ? ಕೊಡಿ, ಕೊಟ್ರಾ? ಆಮೇಲೆ ಈಗ ಕ್ಲಚ್ ಹೊತ್ತಿ, ಕ್ಲಚ್ ಹೊತ್ತಬೇಕು. ಕ್ಲಚ್ ಹೊತ್ತದಲ್ಲಿ ಗೇರ್ ಹೆಂಗಿರ್ತದೆ? ಈಗ ಸೆಕೆಂಡ್ ಗೇರ್ ಆಯ್ತಾ? ಈಗ ಕ್ಲಚ್ ಬಿಡಿ, ಬಿಟ್ರೆ ಕ್ಲಚ್ ಬನ್ನಿ ಎಡಗಡೆ ಬನ್ನಿ. ಆಯ್ತು, ಸ್ವಲ್ಪ ರೆಡಿ ತಗೊಳ್ಳಿ ನೋಡಿ. ಎಡಗಡೆ ಬರೋ ಹಿಂಗೆ ಬಂದುಬಿಟ್ರೆ ಹಂಗೆ ಹೋಗಲ್ವಾ? ಇದು ಬ್ಯಾಲೆನ್ಸ್ ಮಾಡೋಕೆ ಈ ಕಡೆ ನೋಡಿ,
ಸಿಂಪಲ್ ಇದೆ ಅಲ್ವಾ ಈಗ ನೀವು ಅಕಾಡಿ ಕಾಡೆ ಹೋಗೋದಕ್ಕಿಂತ ಎರಡು ಕೈ ತೆಗೀರಿ ಹೇಳ್ತೀನಿ ತಗದ್ರ ಕೈ ಬಿಡಿ ಕೈ ಬಿಡಿ ನೋಡಿ ಸುಮ್ಮನೆ ಹೋಗುತ್ತೆ ನೀವು ತಂಟೆ ಇಲ್ಲ ಅಂದ್ರೆ ಸುಮ್ಮನೆ ಹೋಗುತ್ತೆ ಕಳಿ ಇಟ್ಕೊಂಡ್ರ ಅಂದ್ರೆ ಗಟ್ಟಿ ಇಟ್ಕೊಂಡ್ಬಾರ್ದು ಲೂಸ್ ಇಟ್ಕೊಳ್ಳಿ ಅಂತ ಕರೆಕ್ಟ ಈಗ ಕರೆಕ್ಟ್ ಹೋಗ್ತೈತ ಸೈಟ್ ಹೋಗತ್ತ ಇಲ್ಲಿ ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಒಂದು ಕಡೆಗೆ ಗೊತ್ತಾಗುತ್ತೆ ಹೌದಾ ಈಗ ನೀವು ಲೆಫ್ಟ್ ಸೈಡಿಗೆ ಬಂದ್ಮೇಲೆ ಇಂಡಿಕೇಟರ್ ಆಫ್ ಮಾಡಿ ಆಫ್ ಮಾಡಿದ್ರ ಹಂಗ ಸ್ಟ್ರೈಟ್ ಹೋಗಿ ಈಗ ಸ್ವಲ್ಪ ಆಕ್ಸಿಲೇಟರ್ ಕೊಡಬೇಕು ಇಷ್ಟೇ ಇಲ್ಲ ಜಾಸ್ತಿ ಅಲ್ಕಾಡಿಸ್ಬಾರ್ದು ಕೊಡಿ ಈಗ ಆಕ್ಸಿಲೇಟರ್ ಕೊಟ್ರ ಈಗ ನೀವು ಸೆಕೆಂಡ್ ಗೇರ್ನಾಗ ಇದ್ರಿ ಅಲ್ವಾ ಎಕ್ಸಿಲೇಟರ್ ಕೊಡಿ ಈಗ ರೋಡ್ ಸ್ವಲ್ಪ ಫ್ರೀ ಇದೆ ಅಲ್ವಾ ಈಗ ನೀವು ಮೂರನೇ ಗೇರಿಗೆ ಹೋಗ್ಬೋದು ಈಗ ಕ್ಲಚ್ ಪೂರ್ತಿ ಒತ್ತಿ ನ್ಯೂಟ್ರಲ್ ಮಾಡಿ ಪುಷ್ ಮಾಡಿ ಪುಷ್ ಮಾಡಿ ಮುಂದಕ್ಕೆ ಆಮೇಲೆ ತಳ್ಳಿ ಮೂರನೇ ಹಂಗ ಈಗ ಕ್ಲಚ್ ಬಿಡಿ ಬಿಟ್ರ ಕ್ಲಚ್ ಅಷ್ಟೇ ಇಷ್ಟೇ ನೋಡಿ ಎಷ್ಟು ಏನಿದೆ ಇದ್ರಾಗೆ ಈಸಿ ಇದಲ್ವಾ ಏನು ಕಷ್ಟ ಏನಿಲ್ಲ ಇದ್ರಾಗ ಏನು ಬ್ರಹ್ಮ ಇದ್ದೇನಿಲ್ಲ ಯಾವ್ದು ಮಣ್ಣು ಇಲ್ಲ ಏನಿಲ್ಲ ಧೈರ್ಯ ಬೇಕಷ್ಟೇ ಯಾರನ್ನಪ್ಪ ಅಂದರೆ ನಾನು ಬ್ರೇಕ್ ಹಾಕ್ಬಲ್ಲೆ ನಾನು ಕಂಟ್ರೋಲ್ ಮಾಡಿ ನಿಧಾನಕ್ಕೆ ಹೋಗ್ಬೇಕಂದ್ರೆ ಗೇರ್ ಕಡಿಮೆ ಮಾಡ್ಕೊಳ್ಳಿ ಫಸ್ಟ್ ಮೂರನೇ ಗೇರ್ನಲ್ಲಿ ಇದ್ರಿ ಫಸ್ಟ್ ನ್ಯೂಟ್ರಲ್ಗೆ ಎಡಗಡೆಗೆ ಒತ್ತಿ ಹಿಂದೆ ಕೇಳಿ ಆಯ್ತಾ ಹಂಗೆ ಕೊಡಿ ಹಂಗೆ ಸೀದ ಹೋಗಿ ಈಗ ನಿಲ್ಲಿಸ್ಬೇಕಲ್ವಾ ಆವಾಗ ನೀವು ಹಿಂಗೆ ಸೈಡಿಗೆ ತಗೊಂಡು ಯಾವಾಗಲೇ ನಿಲ್ಲಿಸ್ಬೇಕಂದ್ರೆ ಹಿಂಗೆ ಫಸ್ಟ್ ಹಿಂಗೆ ಸೈಡಿಗೆ ತೊಗೋಬೇಕು ಸೈಡಿಗೆ ತೊಗೊಂಡು ಕ್ಲಚ್ ಒತ್ತಿ ಬ್ರೇಕ್ ಹಾಕ್ಬೇಕು ಕ್ಲಚ್ ಒತ್ತಿದ್ರೆ ಬ್ರೇಕ್ ಹಾಕಿ ಆಮೇಲೆ ಕ್ಲಚ್ ಒತ್ತಿ ಆ ಥರ ಆಮೇಲೆ ನ್ಯೂಟ್ರಲ್ ತರಬೇಕು ಆಮೇಲೆ ಹಿಂಗೆ ತಗೊಂತೀರಂದ್ರೆ ಸೈಡಿಗೆ ತಗೊಂತೀರಂದಾಗ ಇಂಡಿಕೇಟರ್ ಹಾಕ್ಬೇಕು ಯಾಕಂದ್ರೆ ಹಿಂದ್ಗಡೆ ಗೊತ್ತಾಗಬೇಕಲ್ಲ ವೀಲ್ ಸ್ಟ್ರೈಟ್ ಆದಮೇಲೆ ಎಕ್ಸಲೇಟರ್ ಕೊಡೋಕೆ ಈಗ ವೀಲ್ ಸ್ಟ್ರೈಟ್ ಆಗತ್ತಾ ಈಗ ಎಕ್ಸಲೇಟರ್ ಕೊಡ್ಬೇಕು ಕೊಡಿ ಕೊಟ್ರ ಈಗ ಕ್ಲಚ್ ಫುಲ್ ಒತ್ತಿ ಸೆಕೆಂಡ್ ಗೇರ್ಗೆ ಹಾಕಿ ಕ್ಲಚ್ ಒತ್ತಿ ಎಡಗಡೆಗೆ ಒತ್ತಿ ಹಿಂದೆ ಕೇಳಬೇಕು ಆಮೇಲೆ ಗೇರ್ ಹಾಕುವಾಗ ಯಾವಾಗಲೂ ಮುಂದೆ ನೋಡ್ಬೇಕು ಕೆಳಗಡೆ ನೋಡಬಾರ್ದು ಕೆಳಗಡೆ ನೋಡಿದ್ರೆ ಮುಂದೆ ಯಾರನ್ನು ಬಂದು ಬಿದ್ದರೆ ಏನು ಮಾಡ್ತೀರಿ ಅಲ್ವಾ ಗಾಡಿ ಬಂದೇ ಬಿಡ್ತಲ್ವಾ ಏನಿದ್ರಾಗೆ ಅಲ್ವಾ ಏನಿಲ್ಲ ಮತ್ತೆ ಈಗ ಎರಡನೇ ಗೇರ್ನಲ್ಲಿ ಇದ್ದೀರಲ್ವಾ ಈಗ ಮೂರನೇ ಗೇರಿಗೆ ಮುಂದೆ ನೋಡಿ ಕ್ಲಚ್ ಹತ್ತಿ ತರ್ಡ್ ಗೇರ್ ಬಿಡಿ ಬಿತ್ ಬಿಡಿ ಮುಂದೆ ನೋಡಿ ಬನ್ನಿ ಕೊಡಿ ಸ್ಟಾರ್ಟ್ ಕೊಡಿ ಅಲ್ವಾ ಈಗ ಈಗ ಬರ ಭಯ ಈಗ ಹೋಗ್ತಾ ಇಲ್ಲ ಹೌದಾ ಆವಾಗಿದ್ದ ಭಯ ನಿಮಗೆ ಈಗ ಹೋಗ್ತಾ ಇದ್ದಾರಲ್ವ ಈಗ ನಿಮಗೆ ಆ ಭಯ ಇಲ್ಲ ಈ ವಿಡಿಯೋದಲ್ಲಿ ನೀವು ಆರಾಮಾಗಿ ಕಾರ್ ಓಡಿಸೋದನ್ನು ಅಲ್ಪ ಮಟ್ಟಿಗಾದರೂ ಕಲ್ತಿರ್ತೀರ ಅಂತ ಅನ್ಕೊತೀನಿ ಯಾಕಂದರೆ ನಾನು ತುಂಬ ಮಿಸ್ಟೇಕ್ಸ್ ಕೂಡ ಮಾಡಿದೆ ಆದರೂ ನಾನು ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕಲ್ತಿದ್ದೀನಿ ಅಂತೇಳಿ ಈ ಥರ ಹಂತಂತವಾಗಿ ನಾವು ಕಲ್ತ್ಕೊತಾ ಹೋಗ್ಬೋದು ನಾನು ಕಲ್ತಿರೋದನ್ನ ನೀವು ನೋಡಿದ್ದೀರಾ ಆ ಥರ ಮಿಸ್ಟೇಕ್ಸ್ನ ನಾನು ಮಾಡಿರೋ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಥಿಂಕ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬೇರೆ ಏನಾದರೂ ವಿಶೇಷವಾದ ಕಂಟೆಂಟ್ನೇ ತೊಗೊಂಬರ್ತೀನಿ ಥ್ಯಾಂಕ್ ಯು ಸೋ ಮಚ್